ಸಂತ ಕವಿರವಾಸರ ಒಂದು ಮಾತಿನಲ್ಲಿ ಹಿಂಗ ಹೇಳ್ತಾರ, ಹೆಂಗ ಹೇಳ್ತಾರಪ್ಪ ಮಾತ, ಹಾಚಿಸಿ ದಿಯ ಹುವ ದಾನ ಹೌದು ಅವರ ಮೋಕ್ಷ ಲಿಯ ಹುವ ಪ್ರಭುಕ ನಾಮ ಕವಿ ವ್ಯರ್ಥ ನೈಜಾತ ಅಂತ. ಹೆಂಗಂದ್ರೆ ಏನ್ರಿಪ್ಪ ಮಾತ, ನಾವು ಕೈಲಿ ಮಾಡಿರ್ತಕ್ಕಂತ ದಾನದ ಪುಣ್ಯ ಹೌದು, ಬಾಯಿಲಿ ನುಡುಗಿರ್ತಕ್ಕಂತ ಪರಮಾತ್ಮನ ಪರಶಿವನ ಪುಣ್ಯ, ಶಿವನಾಮದ ಪುಣ್ಯ, ಇದು ಎಂದಿಗೂ ವ್ಯರ್ಥ ಹೋಗಂಗಿಲ್ಲ ಅಂತ ಹೇಳ್ತಾನ. ಯಾರು ಬೇಕಾದವ್ರು ಏನ್ ಮಾಡಿದ್ರು ಏನಾಗಂಗಿಲ್ಲ. ಹೇಳಿ ಹೌದಿಲ್ಲ, ಬೇಕಾದವ್ರು ಬೇಕಾದ ಮಾಡಬಹುದು, ಆದ್ರೆ ಅದು ಇರುವುದು ಸಲವಂ ಅವ ಬೇರೆ. ಹೌದು, ದುಷ್ಟಾಂಚಿ ಘರ್ ಅಸಾವೇ ಶೇಜಾರಿ ಅತನ ತುಕಾರಮ್ಮ, ದುಷ್ಟ ನಿಂದಕಾಚಿ ಘರ್ ಅಸಾವೇ ಶೇಜಾರಿ, ದಿನನಿತ್ಯ ನಿಂದಿ ಆಡು ಮಂದಿ ಮಕ್ಕಳೊಳಗಿದ್ರೆ ನಾವು ಹೆಸರು ಇರ್ತೀವಿ ಅಂತ ಹೇಳ್ತಾನ. ಇವು ಗಿರೇಕಿಗಳು ನಮಗೆ ದಿನ ಭೇಟಿ ಆಗ್ತಾವ, ಇದು ಒಂದೇ ದಿನ ಇಲ್ಲ, ಬಹಳ ದಿನ ಹಂಗೆ ನಾವು 30 ವರ್ಷ ಮಾಡಿ ಸೇವಾ, ಆದ್ರೂ 30 ವರ್ಷನಾಗ ಅಲ್ಲಿಗೆ ಅಲ್ಲಿಗೆ ಒಂದೊಂದು ಗಿರೇಕಿಗಳು ಇಂತವಿರ್ತಾರೆ. ಇರ್ಲಿ, ಇವರು ಸುಮ್ ಹೋಗೋರಲ್ಲ, ಇವರು ತಮಗು ಕೆಡಿಸಿಕೊಂಡು ಇನ್ನೊಬ್ರಿಗೆ ಕೆಡಿಸಿ. ಸಂತ ಕಬೀರ್ದಾಸ ಎರಡು ಪಂಕ್ತಿ ಮನುಷ್ಯ, ಹರಿ ಭಜನೆಯನ್ನು ಮಾಡ್ತಿದ್ದ ಮತ್ತು ನಮೋಜು ಮಾಡ್ತಿದ್ದ. ಹೌದಾ, 50 ನಮೋಜು ಮಾಡ್ತಿದ್ದ, 2 ಹರಿ ಭಜನೆ ಮಾಡ್ತಿದ್ದ. ಹೌದು, ಬಡತನ ಪರಿಸ್ಥಿತಿಯಲ್ಲಿ ಕಾಲ ಕಳೀತಿದ್ದ, ಹುಲ್ಲು ಗಡಿಸಲಿನಲ್ಲಿ ಇರ್ತಿದ್ದ. ಹೌದು, ಒಪ್ಪ ತೋಟಕ್ಕೆ ಸಿಕ್ಕರೆ ಸಿಗ್ತಿತ್ತು, ಸಿಗ್ನಿಕ್ಕಿಲ್ಲ, ಇಂತ ಬಡತನ ಪರಿಸ್ಥಿತಿ ಇದ್ರೂ ಕೂಡ ತನ್ನಲ್ಲಿ ಇರುವಂತ ಧರ್ಮ ಯಾವ ಬಿಟ್ಟಿತ್ತಲ್ಲ. ಹೌದು, ಒಂದ್ರೂ ಪರಮಾತ್ಮನ ನಾಮಸ್ಮರಣೆ ಮಾಡಾವ, ನಮೋಜನು ಮಾಡಾವೆ, ಉಪಾಸಿದ್ರು ಭಜನಾನು ಮಾಡ್ತಿದ್ದ, ನಮೋಜನು ಮಾಡ್ತಿದ್ದ. ಅರೆ, ಅವ ದೇವರಿಗೆ ಎಂದೂ ಬೈಲಿಲ್ಲ. ದೇವ್ರನ್ನ ಇಟ್ಟು ದೇವ್ರ ಸಲುವಾಗಿ ದುಡಿತ, ದೇವ್ರ ನನಗೆ ಒಂದು ದಿನಾನು ಕಾಣುತ್ತೆರ್ದ ನೋಡಾಲಾಗೇನತ್ತ ಎಂದೂ ಭಾವಿಸಲಿಲ್ಲ. ಎಲ್ಲ ಒಂದು ದಿವಸ ರಾತ್ರಿ ಊಟ ಗಿಟ ಮಾಡಿ ಭಜನ ಚಾಲು ಮಾಡಿದ್ರು. ಕಬೀರ್ದಾಸನ ಗುಡಿಸಲು ಮಗ್ಗಲುಗಳು ಒಂದು ವಿಷಯ ಮಗಳು ಗುಡಿಸಲಿತ್ತು. ಇವ ಭಜನ ಮಾಡುವುದನ್ನ ಬಾಯಿಗೆ ಸೇರಿಕೆ ಬರಲಿಲ್ಲ, ಕಿರಿಕಿರಿ ಆಗದ್ದು. ಇವ್ ಬೆಳತನಕ ಮಡದಿ ಮಕ್ಕಳು ಕೂಡಿ ಭಜನ ಮಾಡೋರು ನೀತಿ ವಿಠಲ ವಿಠಲ, ಆಕೆಗೆ ನೀತಿ ಬರಲ್ದೈತ ಹೇಳಿ ಆಕೆ ಹೋಗಿ ಊರು ಮಾಲೀಕ್ ಗೌಡಿಗೆ ಹೇಳಿಬಿಟ್ಲು. ಗೌಡ ಕಬೀರ ನನ್ನ ಹಾಟೇನ ಮಗ, ಬೆಳತನಕ ಬರೇ ವಿಠಲ ವಿಠಲ ಅಂತ ಹೇಳಿ ಬಗಳ್ತಾನ, ನಮಗ್ ನೀತಿನೇ ಬರುಗುಡಲ್ಲಗೇನೆ, ಹೆಂಗ್ ಮಾಡ್ಲಿ? ತಾಕೀತ್ ಮಾಡ್ರಿ, ನೀವು ಬಂದು ನೀವು ತಾಕೀತ್ ಮಾಡ್ರಿ ಅನ್ನ ಊರು ಮಾಲೀಕ್ ಗೌಡ್ರು. ಗೌಡ್ರನ್ನ ಅವ್ರ ದರ್ಪು ಇರುವುದಿಲ್ಲ ಊರಾಗ. ಹೌದಿಲ್ರಿ, ಊರಿಗೆ ಮಾಲೀಕರವ್ರ ನ್ಯಾಯ ಪಂಚಾಯತ್ ಮಾಡೋದಕ್ಕ ಮತ್ತ ಮಾಲೀಕ್ ಗೌಡ ಸಂಘಟ್ ನಾಲ್ಕು ಮಂದಿ ಹಿರಿಯರನ್ನ ಕರ್ಕೊಂಡು ಬಂದ. ಹೌದು, ಬಂದು ಕಬೀರ್ದಾಸ ಹೇಳ್ತಾನೆ, ಎಲ್ಲೋ ಕಬೀರ, ಕಬೀರ್ದಾಸ ನೀ ಭಜನಾರಿ ಮಾಡು, ನಮೋಜಾರಿ ಮಾಡು, ರಾತ್ರಿ 8-9 ಗಂಟೆ ತನಕನೇ ನಿನಗೆ ಪರ್ಮಿಷನ್. 8-9 ಗಂಟೆ ಮುಂದೆ ನೀ ಆರಾಮ್ ಮಕ್ಕೊಂಡು ಬಿಡಬೇಕು, ಬಂದ್ ಮಾಡು. ಕೀರ್ತನ ಇಂಥದ್ ಯಾನು ಮಾಡಬಾರದು, ಜನರಿಗೆ ಬೇಜಾರು ಮಾಡಬಾರದು ಅಂದ್ರು. ಹೌದು ಹೌದು, ಎಲ್ಲ ಬಡವಿದ್ದ ಐತ್ರಿಪ್ಪ, ಐತ್ರಿ ಗೌಡ್ರ, ನೀವು ಹೇಳಿದಂಗೆ ರೀ ಅನ್ನು. ಬಡವರಿಗೆ ಗೌಡ್ರಿಗೆ ಹಂಚಬೇಕಾಗ್ತದೆ, ಹೇಳಾಗ ಐತ್ರಿ ಬಾಬ ಅಂತ ಹೇಳಿಬಿಟ್ಟವ. ಇಷ್ಟು ಹೇಳಿ ಎತ್ತ ಪ್ರಕಾರ ಗೌಡ್ ಹೋದ. ರಾತ್ರಿ 8 ಗಂಟೆಗೆ ಭಜನ ಊಟ ಗೀಟ ಮಾಡಿ ಮತ್ತೆ ಭಜನ ಚಾಲು ಮಾಡಿ ಬಿಟ್ಟೆ. ಮತ್ತೆ ಭಜನ ಆಗತ್ತ, ಅನ್ನಲ್ಲಿರುವಂತ ಧರ್ಮ ಬದಲಿ ಮಾಡ್ಲಿಲ್ಲ. ಗೌಡ್ ಬಂದು ಹೇಳ್ಯಾನಂದ್ರು ಭಜನ ಚಾಲು ಮಾಡಿಬಿಟ್ಟ, ಈ ಗಿರೇಕಿ ತಡ್ಕೊಳಕಾಗ್ಲಿಲ್ಲ. ಓಡ್ಕೊತ್ ಗೌಡ್ ಇನ್ ಕಡೆ ಹೋದ್ರು. ಹೋಗಿ ಗೌಡ್ ಹೇಳ್ತಾಳ, ನೀವು ಹೇಳಿದ್ರು ನಿಮ್ ಮಾತಿನ ಕಿಮ್ಮತ್ತು ಕಬೀರಿಯ ನನ್ನ ಹಾಟೆನ ಮಗನಿಗಿಲ್ಲ. ಮತ್ತೆ ಚಾಲು ಮಾಡ, ಭಜನ ಚಾಲು ಮಾಡ್ಯ ನೋಡ್ರಿ, ನಿಮ್ ಮಾತು ಮೀರ್ಯಾನಂದ್ರು. ಗೌಡ್ಗೂ ಸಿಟ್ಟು ಬತ್ತು. ಅವ ಸಂಘಟ ಒಂದ್ 4 ಮಂದಿ ಆಳು ಮಕ್ಕಳನ್ನ ಕರ್ಕೊಂಡು ಒಂದ್ 5 ಲೀಟರ್ ಗಾಸಿಲಿಟ್ಟಿ ಒಂದು ಕಡ್ಡಿ ತಗೊಂಡು ಬಂದ. ಗೌಡ ಬಂದ, ಬರೋ ತನಕ ಇವ್ ಕಬೀರ್ದಾಸನ ಮಡದಿ ಮಕ್ಕಳು ಕೂಡ ಭಜನ ಮಾಡ್ತೀವಿ. ತಲ ವಿಠಲ ಹುಲ್ಲು ಗುಡಿಸಿದಾಗ ಬಂದವನಿಗೆ ಬಂದ. ಗೌಡ ಯಾವ ವಿಚಾರ ಮಾಡ್ಲಿಲ್ಲ, ಹುಲ್ಲು ಗುಡಿಸಿದ ಮ್ಯಾಗ ಎಣ್ಣೆ ಸುರಿ ಬೆಂಕಿ ಹಚ್ಚಿ ಬಿಟ್ಟ. ನೋಡ್ರಪ್ಪ ಗೌಡ್ರ ದರಪ್ಪ, ಮತ್ತದು ದಗ್ಗ ದಗ್ಗ ಉರಿಲಿಗತ್ತು. ಹೌದು, ಉರಿವ ಕಬೀರ್ದಾಸ ತನ್ನ ಮಡದಿ ಮಕ್ಕಳಿಗೆ ನೀವೇನ್ ಅಂಜಬೇಡ್ರಿ, ದಿನನಿತ್ಯ ಕುಡ್ಡು ಚಿಮಣಿ ಬೆಳಕಿ ಮಾಡಿದ ಭಜನ ಮಾಡ್ತಿದ್ದೀವಿ, ಇವತ್ತು ಬಂದೋರಂಗಿಂತ ದೊಡ್ಡ ಬೆಳಕು ಕೊಟ್ಟ.
ದೊಡ್ಡ ಬೆಳಕೊಟ್ಟೆನು ಕುಣಜಾಡಿ ಭಜನ ಮಾಡ್ರಿ ಅಂದ. ಮತ್ತಿಟ್ಟು ಕುಣಜಾಡಿ ಭಜನ ಮಾಡ್ಲಿಕತ್ರು ಪರಮಾತ್ಮ ಪಾಂಡುರಂಗ ಗಾರು ಹೋಯ್ತು ಪಾಂಡ್ರಪುರದಾಗ. ಅವ ತಿಳ್ಕೊಂಡ ನನ್ನ ಭಕ್ತಗ ಕಾಶಿಯಲ್ಲಿ ಇಂತ ಸಂಕಟ ಬಂದದ ಬೇಗನೆ ವಾಯುದೇವಾಗಿ ಅಲ್ಲಿ ಹೋದ. ಹೋಗಿ ಕಬೀರದಾಸರ ಗುಡಿಸಲಿನ ಘಾಳಿಯಾಗಿ ಸುಳಿದು ಬಿಟ್ಟ. ಆ ಬೆಂಕಿ ಹೋಗಿ ವೇಷ ಹೆಣ್ಮಗಳ ಗುಡಿಸಲಿನ ಬಿತ್ತು ನೋಡ್ರಿ. ಅದು ಇರ್ಲಿಕ್ಕಂತ ಅದನ್ನು ದಗ್ಗದಾಗ ಉರಿಲಿವತ್ತು. ಉರಿವಾಗಕ್ಕೆ ಬಬ್ಬಿ ಹೊಡ್ಕೊತ್ತೆ ಹೊರಗಿಂದ ಒಳಗಿಂದ ಹೊರಗೆ ಬಂದಳು. ಒಂದು ಕಬೀರದಾಸರ್ ಅಂತಾರ, ಏ ಕಬೀರ ನನ್ನ ಹಾಟೆ ನಮಗನ ನಿಂದು ಸುಡಿಲಿ ಹೆಂಗರ ಆಗ್ಲಿ ನಂದಿನ ಸುಟ್ಟಿ ಅಂದ್ಳ. ಅವೇನಂದ್ರಪ್ಪ ಕಬೀರದಾಸ ಅಂದ, ತಾಯಿ ಇದ್ರಾಗ ನಂದೇನು ದೋಷ ಇಲ್ಲ ತಪ್ಪಿಲ್ಲ. ನಿನಗಿಟ್ಕೊಂಡ ಬಂದು ನನ್ನ ಮನೆ ಸುಟ್ಟಾನ. ನನಗಿಟ್ಕೊಂಡಿರ್ತಕ್ಕಂತ ಪಾಂಡುರಂಗ್ ಬಂದು ನಿನ್ನ ಮನೆ ಸುಟ್ಟಾನ. ಹೇಳಾಗಿ ಅಂತಾಳಿ. ನಾ ಹೆಂಗ್ ಮಾಡ್ಲಿ ಅಂದ್ಳಕ್ಕೆ, ನಾನು ಹುಳು ಗುಡಿಸ್ರಿ ಸುಟ್ಟು ಹೋಯ್ತು ಹೆಂಗ್ ಮಾಡ್ಲಿ ಅಂದು. ಹಾಗಂದ, ಇದನ್ನೆಲ್ಲ ಬಿಟ್ಟು ಬಿಡು, ಇದು ದಂಡಿಗೆ ಮುಟ್ಟುವುದಲ್ಲ, ನಿನಗ ಸುಖಾಶಾಂತಿ ಕೊಡುವುದಲ್ಲ, ಇದು ಕ್ಷಣಿಕ ಸುಖದ ವ್ಯವಹಾರ. ನಿನಗ ಸರ್ವ ದುಃಖ ನಿವೃತ್ತಿ ಪರಮಾನಂದದ ಪ್ರಾಪ್ತಿ ದೊರೀತದ. ನೀ ತಗೋ ಕೈಯಲ್ಲಿ ತಾಳ ಮಾಡ ಭಜನ ಅಂದ. ಹೌದು, ಆ ಹೇಳಾಗ ಹೆಣ್ಮಗಳು ಕಬೀರದಾಸನ ಕೂಡ ಭಜನ ಮಾಡ ಚಾಲು ಮಾಡಿ. ಆಕಿ ಮಾಡಿರ್ತಕ್ಕಂತ ಪಾಪ ಕರ್ಮ ಎಲ್ಲ ನಾಶ ಆಗಿ ಹೋಗ್ತಾರೆ. ಪುನರ್ಜನ್ಮ ತಾಳಿ. ಇದೇ ನಮ್ಮ ಸೊಲ್ಲಾಪುರ ಜಿಲ್ಲೆ ಮಂಗಳವಾರ ತಾಲೂಕಿನ ಮಂಗಳವಾರ ಗ್ರಾಮದ ದಾಮಾಜಿ ಪಂತನ ತಂಗಿ ಕಾಣೋ ಪಾತ್ರವಾಗಿ ಜನಿಸಿ ಬಂದ್ರು. ಈ ಭೂಮಿ ಮೇಲೆ ಶಿವಸರಣಿ ಅನಿಸ್ಕೊಂಡು ಇದು ನಮ್ಮ ಅಪ್ಪನ ಪುಣ್ಯದಿಂದ, ಶಿವನಾಮದಿಂದ, ಅಪ್ಪನ ಪುಣ್ಯದಿಂದ. ಅವ ಎದ್ದ ಅಂತ ನೋಡಿದ ಕೇಳಿನಿ, ಸೂಳಿ ಜನ್ಮ ಉದ್ದಾರ ಆಯ್ತದರಿಂದ ನಮ್ಮ ಅಪ್ಪನ ಪುಣ್ಯದಿಂದ. ಆ ಭಗವಂತನ ನಾಮಸ್ಮರಣೆ ಮಾಡಿದ ಪುಣ್ಯದಿಂದ ಅವ್ರ ಜನ್ಮ ಉದ್ದಾರ ಆಗ್ಯದ. ಹಿಂದೆ ಮಾತು ಹೇಳ್ರಿ, ಮಾತು ಹೇಳ್ತಾಳ ನನ್ನ ಮಗಳು ಅಟ್ಟಿ ಶಾಣೆ ಅದಾಳ. ಅದಕ್ಕೆ ಇರ್ಲಿ, ಹಿಂದಿನ ಮಾಡ್ಬಿಡಲಾಗ ಯಾವ ಮಲ್ಲ ಅದಕ್ಕೆ ಅಂತ ಹೇಳ್ತೋಳ. ಏನ್ ಮಲ್ಲ ನೀನು ಹೇಳೋ ಹಾನಿ ಹೋನು ಅದು ಸ್ವಾನ ಬಗಳ್ತದ. ಅದು ಬೇಕಾದಾಟ ಬಗಳಿದ್ರೆ ಹಾನಿ ಜೋಡಾದೀತಿ ಅಂದ್ರೆ ಇಲ್ಲ. ಹೌದಿಲ್ಲ, ಹಾನಿ ಹಾನಿನೇ ಸ್ವಾನ ಸ್ವಾನಿಯಲ್ಲಿ ಮಾತಾಡ. ಇದು ಇವ್ರದ್ದು ಎಂದ್ರೆ ಯಾನಾರು ಮಾಡ್ತಾರತಿ ಹೇಳ. ಇದು ಸುಮ್ಮ ಇವ್ರ ಮನೆಯಿಂದ ಹೋಗ್ತಿತ್ತದ ಇಲ್ಲಿ ಬಗಳ್ತದ, ಮತ್ತವ್ರ ಮನೆಯಿಂದ ಯಾರು ತಕ್ಕೊಡಿತಿ ಅಂದ್ರೆ ಮತ್ತೊಂದ್ ಕಡೆ ಹಾಲಿ ಹೋಗ್ತದ. ಗಾಡಿ ಬೇಡ ನಾಯಿ ಇದ್ದಂಗ. ಇದು ಸುಮ್ಮ ನನ್ನ ಮಗಳು ಹೋಗೋದು ಸಾಕ್ಯಾಳ ಅದಕ್ಕೆ. ಇದೇನು ಪಕ್ಕ ಇದೂ ಅಲ್ಲ, ಇದೇನು ಶಾಣೆನು ಅಲ್ಲ. ರೈತರು ಸುಗ್ಗಿದಿಂದಾಗ ಒಂದು ನಾಯಿ ಸಾಕಿರ್ತಾರ. ನಾಯಿ ಕುನ್ನಿ ಆಗಿನ ದಿನ ಬಂದಾಗ ತೋಟ ಪಟ್ಟಿ ಇದ್ದಿತ್ತಲ್ಲ, ಒಂದ್ ಜ್ವಾಳ ರಾಶಿ ಮಾಡ್ಕೊಂಡು ಬಂದ್ರಂದ್ರೆ ಮತ್ ಹೊಳಿ ಜ್ವಾಳ ಬಿತ್ತೋದಕ್ಕೆ ಹರಗೋದಕ್ಕೆ ಹೋಗ್ತಿದ್ರು. ರಾಶಿ ದಿನ ಬಂದಾಗ ಒಂದು ನಾಯಿ ಕುನ್ನಿ ಸಾಕ್ತಿರು. ಯಾರ ಬಂದ್ ಹೈದ್ರು ಆದ್ರ ಮನುಷ್ಯ ಬಗಳ್ತದ ಸೂಚನೆ ಕೊಡ್ತದ ಅಂತೇಳಿ. ಹೌದು, ಎಲ್ಲ ರೈತ ನಾಯಿ ಸಾಕಿದ ಕೂಡ್ಲೇನೆ ಮುಂದೆ ಜ್ವಾಳ ಬಿತ್ತಿದ ಮ್ಯಾಲ ಸಾಕಿರ್ತಾನೋ ರಾಶಿ ಮಾಡ್ರೊಳಗೆ ಮೂರ್ ನಾಲ್ಕು ತಿಂಗಳದಾಗ್ತದ ಅದು. ಹೌದು, ಅದು ಊರಾಗಿ ಇರ್ತಿತ್ತು ಅಡಿಯಾಗ ಹೋಗಿ ಇರ್ತಾನ ಅದಕ್ಕೆ. ಮುಂದೆ ರೈತ ರಾಶಿ ಮಾಡಿ ಮನೆಗೆ ಬರುವಾಗ ಎಲ್ಲ ಗಾಡಿಯಾಗ ಜ್ವಾಳ ಹೇರ್ಕೊಂಡು ಮನೆಗೆ ಬರುವಾಗ ಇದು ಏನ್ ಮಾಡ್ತದ ಮಗಂದಲ್ಲಿ ಇದ್ರ ಗಾಡಿ ಬೇಡಾಗ ಇದು ಗಾಡಿ ಬಿಡಕ್ ಹಂಗೆ ಬರ್ಲಿಗತ್ತಿ. ಆ ಊರು ಸನಿಹಕ್ ಬಂದ ಮ್ಯಾಗ ಊರಾಗಿ ನಾಯಿಗಳೆಲ್ಲ ಅದ್ರ ಮೈ ಮ್ಯಾಗ ಹೋದ್ರು ರೋಡ ತಪ್ಪಿರ್ತಾನ. ಇವ್ರ ರೋಡ ತಪ್ಪಿತ್ತು ಎಲ್ಲ ನಾಯಿಗಳಾದ್ರೆ ಮೈ ಮ್ಯಾಗ ಹೋದ್ರು. ಮೈ ಮ್ಯಾಗ ಹೋಗೋಣ ಹೇಳ್ತದೆ ಜರ ತಡೀರಿ ಮಕ್ಕಳ್ರೆ. ನಾ ನನ್ನ ಬೆನ್ ಮ್ಯಾಗ ನಾಲ್ಕು ಚೀಲ ವಜ್ಜ ಜ್ವಾಳ ನಮ್ಮ ಮಾಲಕನ ಮನೆಗೆ ಹೋಗಿ ಬಂದ್ ನಿಮ್ಗೆ ನೋಡ್ತೀನಿ. ಮಗಂದಿದ್ ಎಲ್ಲೇ ಬಂದೇ ಇಲ್ಲ. ಹಂಗ ನಮ್ಮ ಮಗಳ ಇವ್ರ ಬುಡಕ ಗಾಡಿ ಬುಡಕ ನಾಯಿ ಇದ್ದ ಅದ್ರ ಕಡೆ ಹಂಗ ಲಕ್ಷ ಕೊಡೋದು ನಾವು. ಏನ್ ಯಾಟ್ ಬಗಳ್ತದ ಬಗಳಿ ಬೇಕಾದಾಟ ಬಗಳಿ. ಅವ ಯಾರ ಬಗಳ್ರೆ ಮಗ ಅನ್ಸವ್ರ ಯಾರ್ರಿ ಇಲ್ಲಿ ಇಲ್ಲ. ಅವನ ಮಾತಿ ಹೆದರು ಮಗನೇ ನಾಯಿ ಇಲ್ಲ ಅಂದ್ರೆ ಅವನಿಗೆ ಅನ್ಸು ಕರ ಸರಿ. ನಿಮ್ಮ ಮಗ ಅವನು ಮಾತಾಡ ಹಾಗೇ ಯಾನಂದ ಬಂಡದ್ದನ್ನು ಹತ್ತು ನಮ್ಮ ಅಜ್ಜವರು ಹೌದು ಗಂಡು ಹುಲಿ ಅಂದ್ರು ಮತ್ತೆ ಎಲ್ಲ ಹುಲಿ ಅವರಾದ್ರು ಅಂದ್ ಇದ್ದುದೇ ಅಂದಾಳಕ್ಕೆ ತಪ್ಪಂದಿ ಮಾತ್ರಿ. ಅಕ್ಕಿ ಬುದ್ಧಿಯಲ್ಲಿ ಚಾಣಾಕ್ಷ ಮಾತಿನೊಳಗನು ಚಾಣಾಕ್ಷ ಸಿಗ್ಲಾರದಂಗ ಮಾತಾಡಲು ಪ್ರಯತ್ನ ಮಾಡ್ತಾಳಕ್ಕೆ. ಆದ್ರೂ ತಂಗಿ ನಂದು ಒಂದ್ ಮಾತಿನ ಕೊನೆಯದಾಗಿ ನೀ ಬಿಡಿಸಿ ಹಂಗ ದೈವದವ್ರು ಹೌದು ಅಂದ್ರೆ ನಂದು ಕಬೂಲ. ಅವನ ಹೆಣ್ಣಿಗೆ ಗಂಡನೇ ದೇವರ. ಹೌದು, ಗಂಡನೆಂದರೆ ಸದ್ಗತಿ ಅಂತ ವೇದ ಶಾಸ್ತ್ರಗಳು ಹೇಳ್ಯಾವ. ಅದಿಲ್ಲ ಇನ್ನು ಇನ್ನೊಂದು ಏನ್ರಿ, ಯಾರ ಸತ್ರ ಅಂದ್ರೆ ಹೆಣ ಯಾರು ಹುಡ್ತಾರ್ರಿ?
ಗಂಡಸರು ಹೊರತಾರ ಗಂಡಸ್ ಮಕ್ಕಳು ಹೊರತಾರ ಇಲ್ಲ ಹೌದು ಹಿಂದೂ ಧರ್ಮದಾಗ ಸೈಲಿ ಯಾವ್ದೇ ಧರ್ಮದಾಗ ಸೈಲಿ ಸತ್ತವ್ರು ಹಣ ಹೊರವ್ರು ಯಾರು ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಸತ್ರು ಗಂಡು ಮಕ್ಕಳು ಹುರಬೇಕು ಗಂಡು ಮಕ್ಕಳು ಸತ್ರು ಗಂಡು ಮಕ್ಕಳು ಹುರಬೇಕು ಹೌದು ಹೌದು ಮ ಇದು ನಿಮ್ಮ ಮೌಲ್ಯರು ಬಹಳ ಶ್ರೇಷ್ಠ ಇದ್ರಂದ್ರೆ ಯಾರ್ದಾರು ವೈದ್ಯಾರ ಹೆಣ್ಣು ಶರಣಮ್ಮನ ಹೆಣ ಅಂತ ಕೇಳ್ತಾನ ಹೌದಾ ನಿಮ್ ಮೌಲ್ಯರು ಯಾರು ಶರಣಮ್ಮನ ಹೆಣಗೇನ ಒಯ್ದಿರಂದ್ರ ಮುಂದಿನ ಪಾಯದ ಇಲ್ಲಪ್ಪಾಜಿ ಹಿಂಗಾದ ನಾ ಮೌಲ್ಯರನ್ನು ಹಿಂತಾದ ಒಯ್ದು ಹೋಗ್ಲಾರ ಅಂತ ಹೇಳಾದ್ರ ಅಂದ್ರೆ ಶಬರಶನ ಸ್ವಾಮಿ ನೀ ನನಗ ಬರೇ ಬೈದು ಶಬರಶನ ಸ್ವಾಮಿಡ ಶಾಣೆತನದ ಮಾತು ಹೇಳಿ ಶಬರಶನ ವಿಷಯ ಹೇಳಿ ಹೌದನ್ನ ಶಾಣೆತನದ ಮಾತು ಹೇಳಿ ಶಬರಶ ಅನಿಸ್ಕೊಂಡಲ್ಲ ನಾ ಶಬರಶ ಅನ್ನೋದೇ ಬೇಡ ಹೌದಾ ದೈವದವರು ಶಬರಶ ಅಂತ ಹೇಳಿ ನನಗೆ ತಪ್ಪಿಸಿಕೊಳ್ಳುತ್ತಾರ ಹೌದು ಹೌದು ಹೌದಿಲ್ಲ ಅದಕ್ಕ ದೈವದ ಕಡೆಯಿಂದ ಶಬಾಶಿ ತಗೊಳ್ಳುವಂತ ಕೆಲಸ ಮಾಡ್ಬೇಕು ಮನುಷ್ಯ ಯವ ಸೋಮ್ಮ ಖಾಲಿ ಪೀಲಿ ಚೆಲ್ಲಿ ಪೀಲಿ ಮ್ಯಾಗ್ ಮ್ಯಾಗ್ ಮಾತಾಡಿದ್ರ ನಡೆಯಂಗಿಲ್ಲ ಬಾಯಿ ಮಾಡ ಮಲ್ಲೋಣ ಏನು ಹೌದು ಅವ ಮಲ್ಲುಗ ಒಮ್ಮೆ ನಿನಗ ಗಂಟ ಹಾಕಿ ಕೊಡ್ತಾರ ಯಾಕೆ ಹೋದೆ ಹೇಳೋ ಪರವರ ಹಂಗಿಲ್ಲ ಅವ ಮಗನಿಗೊಮ್ಮೆ ಇಲ್ಲಿ ಬೀಚ್ ಹೋಗಿದೆ ಅಂದ್ರೆ ಆ ಗೇಟ್ ನಚ್ಚಿನ ಕಡೆ ಹೋಗಿಬೇಕು ನೋಡು ಬಾಳ ತೊಗಲ ಬಗ್ಗೆ ಅಂದ್ರೆ ಬಾಳ ಗಮ್ಮತ್ ನಡೆಸ್ಯಾರ ಮಗ ಹೆಂಗದ ನೋಡಿರಿ ನೀವು ಮೊದಲೇ ಮಳೆಗಾಲದಾಗ ನರ್ಜಿನ್ ಅಂತ ಸುಳಿಬೋದ ಸುಮ್ಮನೆ ಸೆಟ್ಟಿತ್ತ ಕೀಡಿಗೆ ಸೆಟ್ ಬಹಳ ಇರ್ತದ ಕೀಡಿ ಇರೋದೇ ನರ್ಕೋಗಿರ್ತದ ಅಂದ ಹಾವಿಗೆ ನಾಗ್ಯಾಗ ಹೋಗ್ಯ ಮತ್ತ ಅಲ್ಲೇಟ್ ಹೋಗೋದು ಹುಡುಕಿ ಅದನ್ನೆಲ್ಲ ಅದು ಎದರಾಗದ ನರಕನಾಗ ನರಕನಾಗದ ಅದು ನಾಗೇಶ ಎಣಿಸ್ತದ ನಾಗ್ಯಾಗ ಹೋಗಿ ಅಂತ ಮತ್ತ ಅಲ್ಲಿ ಒಳಗೆ ಹೋಗೋದು ನಾವು ಹೋಗುದು ಬೇಡ ವಿಷಯ ಅದಕ್ಕೆ ಇರ್ಲಿ ಯಥಾ ಪ್ರಕಾರ ಎನ್ನುವ ಒಂದೆರಡು ಚರಿತ್ರೆಯದ ಪ್ರಶ್ನೆಯನ್ನ ಕೇಳಲ್ ನಮ್ಮ ಇರ್ಲಿ ಇನ್ನು ಮೌನತ್ವವಾಗಿ ವಿಷಯದ ಕಡೆ ಬರೋಣ ಹೇಳ ನನ್ನ ಮಗಳು ನನಗೊಂದು ಪ್ರಶ್ನೆ ಕೇಳಾಳು ಕೇಳಿ ಅಮೋಘಿಸಿದ್ದು ಮೂರು ಮಂದಿ ಪುಣ್ಯನ ಮಕ್ಕಳು ನಾಲ್ಕು ಮಂದಿ ವರವಿನ ಮಕ್ಕಳು ಒಬ್ಬಕ್ಕೇನೆ ಹೆಣ್ಮಗಳು ರಬಿಕೆವು ಹೌದು ಮಾಧುಲಿಂಗನ್ ಲಗ್ನ ಆಯ್ತು ಇನ್ನು ಲಗ್ನದೊಳಗೆ ಗುರು ಒಪ್ಪಬೇಕು ಆರತಿ ಸ್ವಾಗರ್ಮ ಒಬ್ಬೇಕು ಹೌದು ಆರತಿ ಹಿಡಿಯೋದಕ್ಕ ಹೆಣ್ಮಗಳು ತಂಗಿ ಒಬ್ಬಕ್ಕೆ ಬೇಕು ಹೌದು ಮತ್ತ ಆ ಮಾಧುಲಿಂಗನ್ ಲಗ್ನದಾಗ ಯಾರು ಕಳಿಸ್ಗಿತ್ತಿ ಅಂತ ಹೇಳಿ ತಂಗಿ ಕಳಿಸ್ ಹಿಡ್ದಾಳ ಅನ್ನುವಂತ ಮಾತನ್ನು ಕೇಳಿರಲ್ರಿಪ್ಪ ನೋಡ್ ತಂಗಿ ನಿನಗ ನಾ ಹೇಳುದಂದ್ರ ಮಾಧುಲಿಂಗನ್ ಲಗ್ನ ಧರ್ಮರು ಹುಟ್ಟಕ್ಕಿಂತ ಮೊದಲಾಗಿಲ್ಲ ಹೌದು ಹೌದು ನಿನಗ ಹಂಗ ಕಲ್ಪನಾ ಮಾಡಿ ಕೇಳಿದ್ನಿ ಅವನೇ ಅದಾನಂದಾಕ್ರ ಅವನ ಲಗ್ನದಾಗ ಇವ್ರು ಯಾರೂನೇ ಇಲ್ಲ ಅನ್ನೋಂಗ್ ಆಗ್ಯದ ನಿನಗ ಮಾಧುಲಿಂಗನ್ ಲಗ್ನ ಧರ್ಮರು ಹುಟ್ಟಿದ ಮೇಗೆ ಆಗ್ಯದ ಹೆಂಗ ಆಗ್ಯದ ಅಂತ ಕೇಳಿದ್ರ ಬೆನ್ನ ಭುಜ ಬೇಡ್ಕೊಂಡು ಬಂದ ಮೇಲತ್ತ ಯಾವಾಗ ಇಲ್ಲಿ ಹೊನ್ನೂರಿಗೆ ಗ್ರಾಮಕ್ಕ ಈ ಅರಕೆರೆ ಗ್ರಾಮಕ್ಕ ಬರಗಾಲ ಬಿತ್ತು ಆಗ ಏಳ್ನೂರು ಕಿಲ್ಲಾರನ್ನ ತಗೊಂಡು ಗಂಗಿನಾಡಿಗೆ ಮೈಸೂರು ಹೋದ ಕೈಲಾಸದಿಂದ ಮರ್ತಕ್ಕೆ ಬರುವಾಗ ಪಾರ್ವತಿನ ಮಾತು ಕೊಟ್ಟಿದ ಏನತ್ರಿ ಪಾರ್ವತಿ ಅಂತಾರ ನೀವು ತಂದಿ ಮಗ ಕೂಡಿ ಮರ್ತಕ್ ಹೊಂಟ್ರಿ ನಾ ಹೆಂಗ್ ಮಾಡಲಿ ಅಂದಳಕ್ಕಿ ಹೌದಾ ಆಗ ಅಲ್ಲೇ ಮಾದೇವ್ ಕೈಲಾಸದಲ್ಲಿ ಹೇಳ್ಯಾನ ನಳಿದೇಗಾಯನ ಗೌಡನ ಮಗಳು ಗೌರಾದೇವಿಯಾಗಿ ಹುಟ್ಟಿ ಬಂದು ನಾ ಕಿಲ್ಲಾರ ಕಾವತ್ತು ಬಂದಾಗ ನನ್ನ ಗುರುತು ಹಿಡಿದ್ರೆ ನಿನಗೆ ಲಗ್ನ ಆಗ್ತೇನಂದ ಹೌದು ಯಾವಾಗ ಮಾಧುಲಿಂಗ ಏಳ್ನೂರು ಕಿಲ್ಲಾರ ಮೈಸೂರ್ತ ಗಂಗಿನಾಡಿ ಹೋಗ್ಯಾನ ನಳಿದೇಗಾಯಿ ಗೌಡನ ಕುರುಣದಲ್ಲಿ ಕಿಲ್ಲಾರ ಬಿಟ್ಟಾನ ಆ ಸಮಯದೊಳಗ ಗೌಡನ ಮಗಳಾಗಿರತಕ್ಕಂತ ಗೌರಾದೇವಿನೇ ಮಾಧುಲಿಂಗನ ಗುರುತಾ ಹಿಡ್ದಾಳ ಇವ ಮಹಾದೇವನೇ ಮಾಧುಲಿಂಗಾಗಿ ಜನಿಸಿ ಬಂದಾನ ಇವ ನಾನು ಗಂಡನೇ ಅದಾನ ಹಿಂದಿನ ಜನ್ಮದ ಕೇಳಿ ಎಳೆಗವನು ಗುರ್ತಾ ಹೇಳಿ ಅವನಿಗೆ ಕೋಣ ಹೇಳ ಹೇಳಿದ್ಮ್ಯಾಗ ನಂದು ನಿಂದು ಲಗ್ನ ಆಗುದಂತ ಹೇಳಿ ನೇಮಿಸಬೇಕಾದ್ರ ಏನ ತಂದಿಗೆ ತಾಯಿ ತಂದಿಗೆ ಗುರು ಹಿರಿಯರಿಗೆ ಹೇಳಬೇಕಲ್ಲ ಮಾಧುಲಿಂಗ ಹಳ್ಳಿ ಮುಮ್ಮೆಟ್ ಗುಡ್ಡಕ್ಕೆ ಬಂದು ತಂದಿಗೆ ಗುರುವಿಗೆ ಹೇಳ್ಯಾನ ಹೇಳಿದ್ಮ್ಯಾಗ ಅಮೋಘಿಸಿದ್ದ ನಳಿದೇಗಾಯಿ ಗೌಡ್ರನ್ನ ಕರೆಸ್ಯಾನ ಹೌದು ಕರೆಸಿ ಲಗ್ನ ಕಾರ್ಯ ನೇಮಿಸ್ಯಾನ ಆ ಲಗ್ನ ಎಲ್ಲಿಗದ ಅಂತ ಕೇಳಿದ್ರೆ ಸೊಲ್ಲಾಪುರ ಜಿಲ್ಲೆ ಮಂಗಳವಾಡ ತಾಲೂಕಿನ ಮಾನ್ಸೂನೂರು ಅಂತ ಹೇಳಿ ಒಂದು ಗ್ರಾಮದ ಆ ಮಾನ್ಸೂನೂರು ಗುಡಿಯಲ್ಲಿ ಮಾಧುಲಿಂಗನ್ ಲಗ್ನ ಆಗ್ಯದ ಆ ಲಗ್ನದೊಳಗೆ ನಾಲ್ಕು ಮಂದಿ ಧರ್ಮರನ್ನು ಇದ್ರು ಅವ್ರಿಗವರು ಸೋಮಲಿಂಗಿದ್ದ ಅಮೋಘಿಸಿದ್ದ ರಬಿಕ್ಯಾವನು ಇದ್ರು ಆ ರಬಿಕ್ಯಾವನಿ ತಂಗಿ ಅಕ್ಕಿ ಕಳಿಸ್ಗಿತ್ತಿಯಾಗಿ ಕಳಿಸಿಡದಾಳ ಇದು ನಿಮ್ಮ ಪ್ರಶ್ನೆ ಇದು ಉತ್ತರ ಇದು ಬಹಳ ತನಕ ದೊಡ್ಡ ಚರಿತ್ರೆ ಹೇಳುವುದೇ ಬೇಡ ಇನ್ನು ಇನ್ನೊಂದು ಪ್ರಶ್ನೆಯನ್ನ ನಮ್ಮನ್ನು ಮತ್ತೆ ಕೇಳ್ಯಾಕ ಅದು ನಿಮ್ಗ ಅರಿಶಿಣ ತೊಳಿಬೇಕಾದ್ರ ಅರಿಶಿಣ ನೀರು ತೊಳಿತಾರ ಅದು ಎಲ್ಲಿ ತೊಳೆದಾರ ಹೌದು ಯಾರು ತೊಳೆದ ಯಾರು ತೊಳೆದಾರ ಹೌದು ಹೌದೇ ಯಾವ ನಳಿದೇಗಾಯಿ ಗೌಡನ ಅಣ್ಣಾಗಿ
ಆಗಿರ್ತಕ್ಕಂತ ಸಿದ್ದಣ್ಣಗೌಡ ಹೌದು ಅದು ಎಲ್ಲಿ ಸೋಲಾಪುರ ಜಿಲ್ಲೆ ದಕ್ಷಿಣ ಸೋಲಾಪುರ ತಾಲೂಕಿನ ಕುಸೂರು ಅಂತ ಹೇಳಿ ಗ್ರಾಮ ಕುಸೂರು ಗ್ರಾಮದ ಕುಸೂರು ಗ್ರಾಮದಲ್ಲಿ ಅವರು ಗೌಡಿಕೆ ಮಾಡ್ತಿದ್ರು ಹೌದು ಆ ಮಗನ ಅಳೆಯನ ಅರಸಿನ ತೊಳೆಯುವ ಸಲುವಾಗಿ ಅವರು ಮನೆಗೆ ಕರ್ಕೊಂಡು ತಂದಿದ್ರು ಆ ಕುಸೂರು ಗ್ರಾಮದೊಳಗ ಗೌಡ ಗೌಡತಿಯವರ ಮನೆಯನ್ನ ಹೆಣ್ಮಕ್ಕಳು ಎಲ್ಲರೂ ಕೂಡಿ ಅವರ ಮನೆತನದವರು ನೆರೆಹೊರೆಯವರು ಕೂಡಿ ನೀರು ಹಾಕಿ ಅವನ ಅರಸಿನ ಕುಸೂರು ಗ್ರಾಮದಲ್ಲಿ ತೊಳೆದ ಇನ್ನೂ ಆದರೂ ಕೂಡ ಕುಸೂರು ಗ್ರಾಮದಲ್ಲಿ ಮಾಧುಲಿಂಗನಂದು ಸ್ಥಾನದ ಅಮೋಘ ಸಿದ್ಧಂದು ಹೋದ ಸೋಮಲಿಂಗಂದು ಹೌದೌದು ಮೂರು ಮಂದಿ ಅದಾರಲ್ಲಿ ಗೌರಾದೇವಿದನ ಹೋದ ಹಿಂಗ ಅದು ಯಾವ ಸಮಯದಾಗಿತ್ತು ಅದರ ಗುರುತ ಅಂತ ಹೇಳಿ ಕುಸೂರು ಗ್ರಾಮದೊಳಗ ಇನ್ನೂ ಅಮೋಘ ಸಿದ್ಧ ಸೋಮಲಿಂಗ ಮಾಧುಲಿಂಗ ಗೌರಾದೇವಿ ಎಲ್ಲರ ಸ್ಥಾನನು ಕುಸೂರು ಗ್ರಾಮದಲ್ಲಿ ನೋಡ್ಲಿಕ್ಕೆ ಸಿಗ್ತಾರ ಇವ ನಿಮ್ ಎರಡೂ ಪ್ರಶ್ನೆ ಇದು ಹೋದ್ರ ಇನ್ ಯಥಾ ಪ್ರಕಾರ ನಾಲ್ಕೊಂಡು ಚಾಲ ಹಾಡಿ ನಮ್ ಮಗಳ ಕಡೆ ಪಾಳೆ ಹೋಗ್ತೈತಿ ಕೊಡು ಯಾಕಂದ್ರೆ ಮಗಳಿಗೆ ಕೇಳುವ ಅಪೇಕ್ಷೆ ಬಹಳ ಒಳಗೆ ಜನ ಅವರಿಗೆ ಕೊಟ್ಟು ಕೊಡ್ರಿ ಕೊಡ್ರಿ ಕೊಡ್ರಿ.